para leer. ಆಯ್ತು ಆಯ್ತು, ಒಂದ್ಸಕ್ಕೆ ನೀವು ನಿಂತ್ಕೊಳ್ಳಿ, ನಾನು ತಗೊಂಡು ಬರ್ತೀನಿ. ಈಗ ಸರ್ ಇದು ಯಾವ ಮಂತಲ್ಲಿ ನೀವು ಬಾಳೆ ನಾಟಿ ಮಾಡಿದ್ರಿ? ನಾನು ಮೇಡಮರೆ ಇದು ಬಾಳೆ ನನ್ನ ಅನುಭವ, ನಾನು ಇವತ್ತಲ್ಲ ಸುಮಾರು ನಾನು ತೋಟ ಮಾಡಿದಾಗಲಿಂದಲೂ ಬೆಳೀತಾ ಇರ್ತೀನಿ ಬಾಳೆನ, ಬಾಳೆ ತಪ್ಪಿಸಲ್ಲ ನಾನು. ಇದು ಯಾವ ವೆರೈಟಿ ಬಾಳೆ ಸರ್? ಇದು ಏಲಕ್ಕಿ ಬಾಳೆ. ಏಲಕ್ಕಿ ಬಾಳೆ. ಈಗ ಏಲಕ್ಕಿ ಬಾಳೆ ನಾನು ಒಂದೇ ಒಂದು ಪಾಯಿಂಟ್ ಕೇಳ್ತೀನಿ. ಏಲಕ್ಕಿ ಬಾಳೆ ಸುಮಾರು ಕಡೆ ನಾವು ನೋಡಿದೀವಿ, ಎಲ್ಲ ಕಡೆ ಡಿಸೀಸ್ ಪನಾಮಾ ಡಿಸೀಸ್ ಬಂದಿದೆ. ನಿಮ್ಮ ಬಾಳೆಗೆ ಆ ಥರ ಏನಾದರೂ ರೋಗ ಇಲ್ಲ ಮೇಡಮರೆ? ನಮ್ಮ ಬಾಳೆಗೆ ನಾನು ಇದು ಆಲೆ 5-6 ಬೆಳೆ ಬೆಳೆದಿದ್ದೀನಿ, ನಾನು ಯಾವುದೇ ರೋಗಗಳು ನಮ್ಮಲ್ಲಿ ಇವತ್ತು ಕಂಡಿಲ್ಲ. ಏಲಕ್ಕಿ ಬಾಳೆ ಈಗ ಎಷ್ಟು ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರಿ? ನಾನು ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದ್ದೀನಿ ಮೇಡಮ್. ಮುಂದೆ ಆಗಸ್ಟ್ ತಿಂಗಳಲ್ಲಿ ಏನು ಈ ಆಗಸ್ಟ್ ಬಾಳೆಗೆ ಅತಿ ಹೆಚ್ಚಿಗೆ ಬೆಲೆ ಇರೋದು ಆಗಸ್ಟ್ ತಿಂಗಳಲ್ಲಿ ನನ್ನ ಅನುಭವದಲ್ಲಿ. ನಾನು ಅವತ್ತಿಂದಲೂ ಬೆಳಿತೀನಿ ಆಗಸ್ಟ್ ತಿಂಗಳಲ್ಲಿ, ಆಗಸ್ಟ್ ತಿಂಗಳಿಗೆ ಗೊನೆ ಬರಂಗೆ ನಾನು ಉಣ್ಕೊಂಡಿದ್ದೀನಿ. ಉಣ್ಕೊಂಡಿದ್ದೀರಾ? ಎಷ್ಟು ಗುಣಿ ಬಾಳೆ ಹಾಕಿದಿರ ಸರ್ ಇದು? ನಂದು ಇವಾಗ ಇದರಲ್ಲಿ 1100 ಗುಣಿ ಇದೆ. 1100 ಗುಣಿ ಇದೆ. 1100 ಗುಣಿ ಸುಮಾರು ಒಂದು ಎಕರೆ. ಈಗ ಬಾಳೆಗೆ ಎಷ್ಟು ತಿಂಗಳಿಂದ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸ್ತಾ ಇದ್ದೀರಾ? ಸರ್ ನಾನು ಮೊದಲಿಂದಲೂ ಬಳಸ್ತಾ ಇದ್ದೀನಿ ಗೋಲ್ಡನ್ ಸಾಯಿಲ್ ದಿನೇನೆ, ಫ್ರೂಟ್ ಪವರ್ ನ ಚೆನ್ನಾಗಿದೆ. ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್? ಸರ್ ನಾನು ಡ್ರಮ್ ಅಲ್ಲಿ ಕಲೇ ಒಂದು 200 ಲೀಟರ್ ನೀರಿಗೆ 1.5 ಲೀಟರ್ ಹಾಕಿಕೊಂಡು ಡ್ರಮ್ ಅಲ್ಲಿ ಕಲಾಯಿಸಿಬಿಟ್ಟು 1 ಲೀಟರ್ ನ ಸುತ್ತಲೂ ಬುಡದ ಸುತ್ತಲೂ ಟ್ರಂಚಿಂಗ್. ಅದರಲ್ಲಿ ಗೋಲ್ಡನ್ ಸಾಯಿಲ್ ಫ್ರೂಟ್ ಇದು ಸ್ಪ್ರೇ ಬಂದು ಜಿ ಅಸ್ತ್ರನು ಜಿ ರಕ್ಷಕನ್ನ 2-2 ml ನಂತೆ ಹಾಕಿಕೊಂಡು ಸ್ಪ್ರೇ ಕೊಟ್ಟಿದ್ದು. ಮೊದಲು ನಾವು ಉಣ್ಣದಾಗ ಸ್ವಲ್ಪ ಈ ಮಳೆ ಜಾಸ್ತಿ ಇತ್ತು ಈ ಸಾರಿ. ಮಳೆ ಜಾಸ್ತಿ ಇದ್ದಾಗ ಸಸಿ ಇದರಲ್ಲಿ ಚುಕ್ಕೆ ರೋಗ ಕಾಣ್ತು. ಚುಕ್ಕೆ ರೋಗ ಕಂಡಾಗ ನಾನು ಸ್ಪ್ರೇ ಕೊಟ್ಟೆ, ಸರಿ ಹೋಯ್ತು. ಇಂಥವರೆಗೂ 4 ತಿಂಗಳವರೆಗೂ ಯಾವುದೇ ನಿಮಗೆ ರೋಗ ಲಕ್ಷಣ ಇಲ್ಲ, ಏನೂ ಇಲ್ಲ. ಈಗ 4 ತಿಂಗಳಿಗೆ ಸುಮಾರು 6 ಅಡಿವರೆಗೂ ಬಂದಿದೆ ನಿಮ್ ಬಾಳೆ. ಈಗ ನಾವು ನೋಡಬಹುದು ಇಲ್ಲ ಹಳ್ಳದಲ್ಲಿ ಊಣಿ ಇರೋದು, ನಾವು ಎತ್ತರದಲ್ಲಿ ನಿಂತಿದ್ದೀವಿ, ಆದ್ರೂ ಕೂಡ ಒಂದು 6 ಅಡಿವರೆಗೂ ಬಾಳೆ ಬಂದಿದೆ ನೋಡ್ಬೋದು. ಇಷ್ಟ ಹೈಟ್ ಬಂದಿದೆ. ಈಗ ಈ ಮಂತ್ ಗೆ 4 ತಿಂಗಳಿಗೆ ಬಾಳೆ ಇಷ್ಟೇ ಎತ್ತರ ಬರೋದು ನಿಮ್ಗೆ ಕರೆಕ್ಟ್ ಆದ ಬೆಳವಣಿಗೆ? ಬೆಳವಣಿಗೆ ಏನು ಇಲ್ಲ, ಕರೆಕ್ಟ್ ಇದೆ ಬಾಳೆ ಬೆಳವಣಿಗೆ. ಏನು ಈಗ ಈ ನಾನು ಈಗ 1 ವರ್ಷ ಹಾಕಿ ಹಾಕ್ತೀನಿ, ನನ್ನ ಅನುಭವದಲ್ಲಿ ಇದು ಕರೆಕ್ಟ್ ಬೆಳವಣಿಗೆ ಆಗ್ತಾ ಇದೆ. ಟೈಮಿಗೆ ಏನ್ ಬೆಳವಣಿಗೆ ಆಗಬೇಕು ಅದಾಗಿದೆ. ಅದಕ್ಕೆ ಬೇರೆ ಏನಾದ್ರೂ ಯಾವುದೇ ರಾಸಾಯನಿಕ ಕೊಟ್ಟಿಲ್ಲ, ಈಗಲೂ ತಗೊಂಡಿದ್ದೀನಿ. ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿದ್ರ ಬಾಳೆಗೆ? ಈಗ ಬಾಳೆಗೆ ನಾನು ಅದೇ ಫ್ರೂಟ್ ಪವರ್ ಗೋಲ್ಡನ್ ಸಾಯಿಲ್ ಟ್ರಂಚಿಂಗ್ ಪ್ರತಿ ತಿಂಗಳು ಕೊಡ್ತೀನಿ. ನಮ್ಗೇನ ಒಂದು ತಿಂಗಳಿಗೆ ಒಂದ್ಸತಿ ನೋಡ್ತೀನಿ, ನಿಗಾ ಮಾಡ್ತಾ ಇರ್ತೀನಿ. ಏನಾದ್ರೂ ಒಂದು ಚುಕ್ಕೆ ರೋಗ ಅಥವಾ ಏನಾದ್ರೂ ಬೇರೆ ಯಾವ್ದಾದ್ರು ರೋಗ ತರ ಕಾಣ್ತು ಅಂತಂದ್ರೆ ಜಿ ರಕ್ಷಕನೂ ಜಿ ಅಸ್ತ್ರನ 2-2 ml ನಂತೆ ಸ್ಪ್ರೇ ಮಾಡ್ತೀನಿ. ಜಾಸ್ತಿ ಏನು ನನ್ನ ಅನುಭವದಲ್ಲಿ ಬಾಳೆಗೆ ಸ್ಪ್ರೇ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ಕೊಟ್ಕೊಂಡ್ಬಿಟ್ರೆ ಏನೋ ಸಣ್ಣ ಗಿಡದಲ್ಲಿ ಯಾವ್ದಾನ ಬಂದ್ರೆ ಆಮೇಲೆ ನೋಡ್ಕೊಬಹುದು. ಈಗ ಯಾವ್ದೇ ರೋಗ ಕಾಣ್ತಾ ಇಲ್ಲ. ಈಗ ಸುಮಾರು ಕಡೆ ನಾವು ನೋಡ್ತಾ ಇದೀವಿ ಏನಾಗಿದೆ ಅಂದ್ರೆ, ಅತಿಯಾದ ಮಳೆಗೆ ನೀವು ಹಾಕಿರೋ ಸೀಸನ್ ಅಲ್ಲೇ ತುಂಬಾ ಜನ ಹಾಕಿದ್ದಾರೆ. ಆದ್ರೆ ಅತಿಯಾದ ಮಳೆಗೆ ನಮ್ಮಲ್ಲಿ ಅದರಲ್ಲೂ ತುಂಬಾ ಡಿಸೀಸ್ ಪನಾಮಾ ತುಂಬಾ ತೋಟಗಳು ಹೋಗಿರೋಂತ ತೋಟಗಳು ಇದಾವೆ. ಅಂತದ್ರಲ್ಲೂ ರಾಮಕೃಷ್ಣಪ್ಪ ಸರ್ ತೋಟ ಬಹಳ ಚೆನ್ನಾಗಿ ಬಂದಿದೆ 4 ತಿಂಗಳು ಬಾಳೆ. ಅವರು ನಮ್ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಟೊಮೆಟೊ ಬೆಳೆದಿದ್ದಾರೆ, ಹುರುಳಿಕಾಯಿ ಬೆಳೆದಿದ್ದಾರೆ, ಸೌತೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಮತ್ತೆ ಈಗ ಕ್ಯಾರೆಟ್, ಮತ್ತೆ ಹುರುಳಿಕಾಯಿ 2 ಬ್ಯಾಚ್ ಮಾಡಿದ್ದಾರೆ. ಹುರುಳಿಕಾಯಿ ಅಂತೂ ವರ್ಷಕ್ಕೆ ಮೂರು ಬ್ಯಾಚ್ ಇದ್ದೇ ಇರುತ್ತೆ. ಮತ್ತೆ ಇದು ಏನೋ ಅಡಿಕೆ ಮಾಡಿದ್ದಾರೆ, ಮತ್ತೆ ಅಡಿಕೆನೂ ಇದೆ. ಅಡಿಕೆಗೂ ಅಷ್ಟೇ, ನೀ ಏನು ಗೋಲ್ಡನ್ ಸಾಯಿಲ್ ಉತ್ಪನ್ನ ಆಯ್ತು ಅದನ್ನೇ ಬಿಟ್ಟಿರೋದು. ಇವತ್ತು ಊಣಿ ಬರೀ 5 ತಿಂಗಳಾಗಿದೆ ಅಡಿಕೆ ಗಿಡ, ನಾನೇ ಸಸಿ ಮಾಡಿ ನಾನೇ ಉಣಿದ್ದೀನಿ. ಹೆಂಗಿದೆ ನೋಡಿ, ಅದನ್ನು ಒಂದ್ಸರಿ ನೋಡೋಣ. ನೋಡಿದ್ರೆ ಎಲ್ಲರತ್ತ ಬಂದ್ರೆ ಅಲ್ಲೂ ಒಂದ್ಸಲ ಹೋಗೋಣ. ಇಲ್ಲಿ ತೋರಿಸಿ ಸರ್, ಇದು ನೋಡಿ ಹುರುಳಿ ಬೀಜ ನಾಟಿ ಮಾಡಿ 1 ವಾರ ಆಗಿದೆ, ಮತ್ತೆ ಅಲ್ಲಿ 20 ದಿನ ಆಗಿದೆ ಹುರುಳಿಕಾಯಿ ಗಿಡ. ನೆಕ್ಸ್ಟ್ ಅದು ಬೆಳೆ ಬಂದ್ಮೇಲೆ ತೋರ್ಸೋಣ, ಇವಾಗ ಬಿಫೋರ್ ತೋರಿಸ್ತಾ ಇದೀವಿ. ಒಬ್ಬ ರೈತರು ಎಲ್ಲಾ ರೀತಿ ಬೆಳೆಗಳನ್ನ ನಮ್ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದು ಒಂದು ಹೆಮ್ಮೆಯ ಸಂಗತಿ. ನಮ್ಮ ರಾಮಕೃಷ್ಣಪ್ಪ ಸರ್ ನಮ್ಮ ಪರಿಚಯ ಆಗಿ ಸುಮಾರು 2 ವರ್ಷನೇ ಕಳೆದಿದೆ. 2 ವರ್ಷದಿಂದ ಕಂಟಿನ್ಯೂಸ್ ಅವ್ರು ಮಾಡ್ತಾ ಇರೋ ಎಲ್ಲಾ ಬೆಳೆಗಳನ್ನು ಕೂಡ ಇವಾಗ ನಮಗೆ ಅವರು ಗೈಡ್ ಮಾಡೋ ಅಷ್ಟು ಅವ್ರಿಗೆ ನಮ್ಮ ಉತ್ಪನ್ನಗಳಲ್ಲಿ ಅವ್ರಿಗೆ ಅನುಭವ ಆಗಿದೆ ಅಂತ ಹೇಳ್ತಾ ಅವ್ರ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕಳೆದ್ರು. ಅವ್ರಿಗೆ ನಾನು ತುಂಬರದೇ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಯಾರಾದ್ರೂ ತೋಟ ಬಾಳೆಗಿಡ ಮತ್ತೆ ತರಕಾರಿ ನೋಡ್ಬೇಕು ಸರ್, ಯಾರಾದ್ರೂ ಈಗ ನಾವು ನಿಮ್ಮ 4 ಬೆಳೆ ಒಂದೇ ಕಡೆ ಹಾಕ್ತಾ ಇದೀವಿ, ಯಾರಾದ್ರೂ ನಿಮ್ ತೋಟ ನೋಡ್ಬೇಕು ಅಂದ್ರೆ ಬರಬಹುದಾ ಧಾರಾಳವಾಗಿ? 100% ಮೇಡಮ್, ಯಾರು ಬೇಕಾದ್ರೂ ಬರ್ಲಿ, ನಾನು 24 ಅವರ್ ಇಲ್ಲೇ ಇರ್ತೀನಿ.
ನಾನು ಒಂದು ಫಿಶ್ ಫಾರ್ಮ್ ಬೇರೆ ಮಾಡ್ಕೊಂಡಿದ್ದೀನಿ, ಹಂಗಾಗಿ ನಾನು ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ನಾನು ಇಲ್ಲೇ ತೋಟದಲ್ಲೇ ಇರ್ತೀನಿ. ಎನಿ ಟೈಮ್ ಅವರು ಬರ್ಲಿ, ನಾನು ನಮ್ಮ ಫೋನ್ ಮಾಡ್ಕೊಂಡು ನಾನು ಅವ್ರಿಗೆ ಏನ್ ಬೇಕೋ ಇದನ್ನ ನೋಡ್ಲಿ. ನೋಡಿದ್ರಲ್ಲ ರೈತ ಬಾಂಧವರು, ಯಾರು ಬೇಕಾದ್ರೂ ರಾಮಕೃಷ್ಣಪ್ಪ ಸರ್ ತೋಟಕ್ಕೆ ನೀವು ಭೇಟಿ ಮಾಡ್ಬೋದು. ಗೋಲ್ಡನ್ ಸಾಯಿಲ್ ಅಂತ ಅಂದ್ರೆ ಒಂದು ಸತ್ಯತೆ ಅಂತ ಹೇಳ್ತಾ ಒಂದು ನಂಬಿಕೆ, ರೈತರ ನಂಬಿಕೆ. 2 ವರ್ಷದಿಂದ ಅವರು ನಂಬಿ ನಮ್ಮ ಪ್ರಾಡಕ್ಟ್ ಅಲ್ಲಿ ಇಷ್ಟು ಬೆಳೆಗಳನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾನು ತುಂಬಿರೋದ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್. ಹಾಗೆ ಆ ಅಡಿಕೆ ನೋಡ್ಬಿಡೋಣ ಒಂದು ಸೆಕೆಂಡ್. ಬೇಗ ಬೇಗ ಟೈಮ್ ಬರುತ್ತೆ. ಹೌದೌದು ಸರ್, ಇದು ಸೆಕೆಂಡ್ ಫ್ಲಾಟಾ ನಿಮ್ದು? ಅಲ್ಲಿ ಎದುರುಗಡೆ ಒಂದು ಫ್ಲಾಟು. ಆದ್ರೆ ಆಗ್ಲಿ ಹೋದ್ರೋಗ್ಲಿ ಅನ್ಬಿಟ್ಟು ಕಡ್ಡಿ ಇದಾವಲ್ಲ ಎಷ್ಟನ ಆಗ್ಲಿ ಅನ್ಬಿಟ್ಟು ಉಣ್ದೆ. ನಿಮ್ ಇದನ್ನೇ ಬಿಟ್ಕೊಂಡಿದ್ದೀನಿ, ಇದಕ್ಕೂ ಸಹ ಅದನ್ನೇ ಬಿಟ್ಟಿದ್ದೀನಿ. ಈ ಉಳ್ಳಿ ಗಿಡ ಹೂ ಆಗಿದ್ದು ಹೆಂಗೋ ಅಲ್ಲ. ಇದು ಇಂಟರ್ ಕ್ರಾಪಿಂಗ್ ಇಲ್ಲಿ ನೋಡಿ ರೈತ ಬಂದವರೇ, ಇಂಟರ್ ಕ್ರಾಪಿಂಗ್. ಇದ್ರಲ್ಲಿ ಆಲ್ರೆಡಿ ಸಣ್ಣ ಗಿಡದಲ್ಲಿ ಒಂದು ಇದನ್ನ ಹಾಕಿದ್ದೆ, ಏನೋ ಸೌತೆ ಗಿಡ ಹಾಕಿದ್ದೆ. ಸೌತೆ ಗಿಡ ತಗೊಂಡು ಅದೇ ಕಡ್ಡಿ ಅದೇ ದಾರಕ್ಕೆ ಬಿಟ್ರು. ನೋಡಿ ರೈತರು ಲಾಸು ಲಾಸು ಅಂತ ಅನ್ಕೊಂತಾರೆ, ಅಂದ್ರೆ ಮಾಡೋ ವಿಧಾನ ಕೂಡ ಅದು ನಮ್ಗೆ ಅನುಕೂಲ ಆಗೋ ತರ ಮಾಡ್ಕೋಬೇಕು ಅಂದ್ರೆ ಖರ್ಚು ಕಡಿಮೆ ಮಾಡ್ಕೊಂಡು ನಾವು ಬೆಳೆಗಳನ್ನ ಮಾಡಬೇಕು. ಇಲ್ಲಿ ನೋಡಿ ಬಾಳೆನಲ್ಲಿ ಸೌತೆ ಹಾಕಿದ್ರು, ಸೌತೆ ತೆಗೆದು ಇವಾಗ ಮತ್ತೆ ಹುರುಳಿ ಗಿಡ ಹಾಕಿದ್ದಾರೆ. ಬಾಳೆನೂ ಕೂಡ ಬಹಳ ಸಮೃದ್ಧವಾಗಿ ಬಂದಿದೆ. ಅಡಿಕೆ ಗಿಡ ತೋರಿಸೋಣ. ಮತ್ತೆ ಈಗ ಅಡಿಕೆ ಗಿಡ ಒಂದು ತೋರಿಸೋಣ. ಹೌದು, ಇದು ವೆಜಿಟೇಬಲ್ಸ್ ಬೇರೆ ಕೊಟ್ಟಿದ್ದೀರಲ್ಲ ಸಪರೇಟ್, ಎರಡು ಸಿಗ್ತಾ ಇದೆ. ಅದಕ್ಕೆ ವೆಜಿಟೇಬಲ್ ಬಂದಿದೆ ಇದು, ಇದಕ್ಕೆ ಮತ್ತೆ ಇದು ಬಂದಿದೆ, ಫ್ರೂಟ್ ಬಂದಿದೆ. ಇದೇನು ಸುಮಾರು 7 ಅಡಿವರೆಗೂ ಅದ್ರ ಹತ್ರ ಹೋಗಿದೆ. ತರಕಾರಿಗೂ ಕೊಡ್ತಾ ಇರೋದ್ರಿಂದ ಈಗ ಹಂಗಾಗಿ ಇದು ಇನ್ನೂ ಡೆವಲಪ್ಮೆಂಟ್ ಚೆನ್ನಾಗಿದೆ. ಎರಡು ಫ್ಲಾಟ್ ಈಗ 2 ಎಕರೆನಾ ಟೋಟಲ್ಲು ಬಾಳೆ? ಈಗ ಆಲ್ರೆಡಿ ನಾನು ಒಂದು 250 ಗಿಡನ ಇನ್ನೊಂದು ನಮ್ಮ ತೋಟನೇದೆ ಬೇರೆ ಅಲ್ಲಿ ಹಾಕಿದ್ದೆ. ಅಲ್ಲಿ ಏನಾಗಿತ್ತು ಅಂತ ಅಂದ್ರೆ, ಈ ಅಡಿಕೆ ಗಿಡದ ನಡು ಮಧ್ಯೆ ಬಾಳೆ ಉಣಿದ್ದೆ ನೆರಳಿಗೆ ಅಂತ. ನೆರಳಿಗೆ ಅಂತ ಉಣ್ದಾಗ ಹೊರಟೋಗ್ಬಿಟ್ಟು ಅಲ್ಲ, ನೆರಳಾಗ್ಬಿಟ್ಟು ಒಂಥರ ಗೋಳೆ ಹೋದಂಗೆ ಮೇಲೆ ಕೊಲ್ಟೋಗ್ಬಿಟ್ಟು. ಅದಕ್ಕೆ ಯಾರೋ ಕೆಲವ್ರು ಹೇಳಿರು ಇದು ಉಣ್ಬಾರ್ದು, ಬಿಸಿಲಲ್ಲೇ ಕಲ್ಟಾಗಿ ಗಿಡ ಚೆನ್ನಾಗಿ ಬರಬೇಕು, ಅವಾಗ ಗೆಣ್ಣು ಹತ್ತತ್ರಕ್ಕೆ ಬಿಡ್ತದೆ, ಕೆಳಗಡೆನೆ ಕಾಯಿ ಬಿಡ್ತದೆ ಅಂತ ಹೇಳಿದ್ರು. ಆ ಉದ್ದೇಶಕ್ಕೋಸ್ಕರ ಏನು ಆಗಲ್ಲ, ನೀವು ಏನು ಹಾಕ್ಬಾಡ್ರಿ ಅಂದ್ರು ಅದಕ್ಕೆ ಹೆಸರು ಏನು ಹಾಕಿಲ್ಲ. ಈಗ ಈ ಸೊಸಿನ ಉಣಿ ಕೇವಲ ಇನ್ನು 5 ತಿಂಗಳು ಆಗಿದೆ ಅಷ್ಟೇ, 5 ತಿಂಗಳು ಗಿಡ. ಇದು ನಾ ಇದಕ್ಕೂ ಏನು ಕೊಟ್ಟಿಲ್ಲ. ನಾವು ಅರೇಕಪ್ಪ ಅವ್ರು ಬಿಟ್ಟರೆ ಮತ್ತೆ ಜೀರೆ ಅರೇಕಪ್ಪ ಅವ್ರನ್ನ ಮಾಮೂಲಿ ಕದರಿ ಟ್ರಂಚಿಂಗ್ ಮಾಡಿದ್ದೀನಿ. ಸ್ಪ್ರೇನ ಜೀರಕ್ಷಕನೂ ಗ್ರೀನ್ ಗೋಲ್ಡ್ನ ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ. ಅದು ಬಿಟ್ಟರೆ ಇನ್ನೇನು ದೊಡ್ಡ ಗಿಡ ಆದರೂ ಅಷ್ಟೇ, ಯಾವುದೇ ಕಾರಣಕ್ಕೂ ಇನ್ನೇನು ಉಪಯೋಗಿಸಲ್ಲ ನಾವು. ಅಡಿಕೆ ಗಿಡಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಕಾಳು ನಾವು ಗೊಬ್ಬರ ಹಾಕಲ್ಲ, ಗೊಬ್ಬರ ಹಾಕಲ್ಲ. ರಾಸಾಯನಿಕಗಳನ್ನ ಬಳಸಿ ಆರ್ಟಿಕಲ್ಚರ್ ಕ್ರಾಪಲ್ಲಿ ಆದಷ್ಟು ರಾಸಾಯನಿಕಗಳನ್ನ ಕಡಿಮೆ ಬಳಸಿದ್ರೆ ಅದರ ಆಯುಷ್ಯ ಜಾಸ್ತಿ ಆಗುತ್ತೆ. ಹೌದು, ಮಣ್ಣಿನಲ್ಲಿ ಫಲವತ್ತತೆ ಕೂಡ ಅಷ್ಟೇ ಮೇಂಟೈನ್ ಆಗುತ್ತೆ, ಪಿ ಎಚ್ ವೇರಿಯೇಷನ್ ಕಡಿಮೆ ಆಗುತ್ತೆ, ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಮತ್ತೆ ನಾವು ಎಷ್ಟು 5 ತಿಂಗಳ ತೋಟ ಇದು ನಾಟಿ ಮಾಡಿ 5 ತಿಂಗಳಾಗಿದೆ, 1 ವರ್ಷದ ಗಿಡ ನಾಟಿ ಮಾಡಿರೋದು. ಇದು ಬಿಫೋರ್ ವಿಡಿಯೋ ಕೂಡ ಇದೆ, ನಮ್ಮ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಯಾಕೆಂದ್ರೆ ಅದು ಇನ್ನು ಸಸಿಗಳು ಹೆಂಗೆ ನೀವು ಅಲ್ಲಿ ಜೋಡಿಸಿದ್ರಲ್ಲ ಅದನ್ನ ನಾವು ವಿಡಿಯೋ ಕೂಡ ಹಾಕಿದೀವಿ. ನಾಟಿ ಮಾಡಿ 5 ತಿಂಗಳಾಗಿದೆ, ನೋಡಿ ಎಷ್ಟು ಕ್ಲೀನ್ ಆಗಿ ಬಂದಿದೆ ಎಲ್ಲ ಕಡೆ. ಈ ಕಡೆ ಎಲ್ಲ ಸ್ವಲ್ಪ ಬಿಸಿಲಿಗೆ ಕೆಂಚ ಆಗಿಲ್ಲ. ಗಿಡಗಳು ಏನಾದ್ರು ಹೋಗಿದೆಯಾ ಸರ್ ನಾಟಿ ಮಾಡಿದ್ಮೇಲೆ? ಇಲ್ಲ ಮೇಡಮ್, ಒಂದೇ ಒಂದು ಸಸಿ ಹೋಗಿಲ್ಲ. ಇದ್ರಲ್ಲಿ ಒಂದು ಸಸಿನೂ ಹೋಗಿಲ್ಲ. ಒಂದು ಸಸಿನೂ ಹೋಗಿಲ್ಲ. ಅಮ್ಮ
ಮರೇಕಪ್ಪವರ್ ಮತ್ತೆ ಗ್ರೀನ್ ಗೋಲ್ಡ್ ರಕ್ಷಕ್. ಹೌದು, ಇದು ಮೂರು ಉತ್ಪನ್ನಗಳು ಮಾತ್ರ ಬಳಸಿದ್ದಾರೆ, ಬಹಳ ಚೆನ್ನಾಗಿ ಬಂದಿದೆ. ಟೋಟಲ್ ಎಷ್ಟೆಕರೆ ಇದೆ ಈಗ? ಯಾವುದ್ರೋ ಕೆಲವು ಯಾವುದೋ ಒಂದೊಂದು ಸುಳಿ ನಾನು ಉಣದಾಗ ಸುಳಿ ಒಂಥರ ಕೊಳತಂಗಾಗಿ ಸುಳಿ ಹಂಗೆ ಇದಾಗ್ಬಿಡ್ತು. ಅವಾಗ ಜೀರಕ್ಷಕನನ್ನು ನಾನು ಗ್ರೀನ್ ಗೋಲ್ಡ್ ನ ಸ್ಪ್ರೇ ಮಾಡಿಸ್ತೆ. ಸ್ಪ್ರೇ ಮಾಡಿಸಿದಾದ್ಮೇಲೆ ಸ್ಪ್ರೇ ಮಾಡಿಸಿದ ಒಂದು 15 ದಿನಕ್ಕೆ ಸುಳಿ ಸತ್ತೋಗಿತ್ತಲ್ಲ, ಸುಳಿನ ತಳ್ಕೊಂಡು ಒಳಗಿಂದ ಸುಳಿ ಮೇಲೆ ಬಂದ್ಬಿಡ್ತು. ಬೇಜಾನ್ ಸುಮಾರು ಸಸಿ ನಾನು ಅಬ್ಸರ್ವ್ ಮಾಡಿದೀನಿ, ಬಂದಿದೆ. ಈಗ ಅದು ಚಿಕ್ಕ ಗಿಡದಲ್ಲಿ ಸಾಮಾನ್ಯವಾಗಿ ಅದು ಕಾಣಿಸ್ಕೊಳ್ಳೋದು ಸುಳಿ ಕೊಳೆ ರೋಗ ಸಾಮಾನ್ಯ. ಮಳೆ ಜಾಸ್ತಿ ಆದಾಗ ಈ ಅಡಿಕೆ ಬೆಳೆಯಲ್ಲಿ ಅದು ಸಾಮಾನ್ಯವಾಗಿ ಕಾಣಿಸುತ್ತೆ. ಸರಿ, ಮಳೆ ಜಾಸ್ತಿ ಇತ್ತಲ್ಲ, ಸೊಸಿನಲ್ಲಿ ಕಾಣುತ್ತೆ ನನಗೆ. ಅದು ಏನಪ್ಪ ಹಿಂಗಾಯ್ತು ಅಂದ್ರೆ ಸ್ಪ್ರೇ ಕೊಟ್ಮೇಲೆ ಆ ಮೇಲ್ಗಡೆ ಅದು ನಾನು ಕಿತ್ರಿಂಗ್ ಬಂದ್ಬಿಡೋದು, ಅದನ್ನು ತಳ್ಕೊಂಡು ಕೆಲವು ಹಂಗೆ ಬಂದ್ಬಿಟ್ಟು ಮಳೆಯಿಂದ ಸುಳಿ ಬಂದ್ಬಿಡ್ತು. ನಾವು 100 ಜನ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನ ರೈತ ಬಂದವರು ನಮಗೆ ಅದ್ರ ಈ ಒಪಿನಿಯನ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಎಷ್ಟೋ ದೊಡ್ಡ ದೊಡ್ಡ ಗಿಡಗಳಲ್ಲೂ ಕೂಡ ಸುಳಿ ಬಂದಿರೋಂಥದ್ದನ್ನ ನಮ್ಮ ವಿಡಿಯೋಸಲ್ಲಿ ರೈತರೇ ಮಾಡಿಕೊಟ್ಟಿದ್ದಾರೆ. ಈಗ ಅದು ನಿದರ್ಶನ ಇಲ್ಲಿ ರೈತರು ಕೂಡ ಹೇಳ್ತಾ ಇದ್ದಾರೆ. ಸಣ್ಣ ಗಿಡದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಸುಳಿ ಕೊಳೆ ರೋಗವನ್ನ ನಮ್ಮ ಗೋಲ್ಡನ್ ಸಾಯಿಲ್ ರಕ್ಷಕ್ ಮತ್ತೆ ಅಸ್ತ್ರ ಗ್ರೀನ್ ಗೋಲ್ಡ್ನ ಬಳಸೋದ್ರಿಂದ ಈ ಕರೆಕ್ಟಾಗಿ ನಾವು ಅದನ್ನು ಮೇಂಟೈನ್ ಮಾಡ್ಬೋದು ಮತ್ತು ಉತ್ತಮ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ಉತ್ತಮ ಬೆಳೆ ತೆಗಿಬೋದು ಅಂತ ಹೇಳ್ತಾ. ಇದು ಟೋಟಲ್ ಎಷ್ಟು ಎಕರೆ ಇದೆ ಸರ್? ಗಿಡ ಇದು 1300 ಗಿಡ ಇದೆ. 1300 ಗಿಡ, ಇದು ಬಂದು ಒಂದು ಒಂದು ಮುಕ್ಕಾಲು ಎಕರೆ ಬರುತ್ತೆ. ಒಂದು ಮುಕ್ಕಾಲು ಎಕರೆ 1300 ಗಿಡ. ಎಷ್ಟು ಅಡಿ ಅಂತರ ಇದೆ ಒಂದು ಗಿಡಕ್ಕೆ? 8 ಅಡಿ. ಹಿಂಗೆ ಹಿಂಗು 8 ಅಡಿ, ಹಿಂಗು 8 ಅಡಿ, ಎಲ್ಲ 8 ಕಾಗೆ ನೋಡಿದ್ರಲ್ಲ ರೈತ ಬಂದವರೇ. ಈಗ ನಾವು ರಾಮಕೃಷ್ಣಪ್ಪ ಸರ್ದು ಕ್ಯಾರೆಟ್ ತೋರಿಸ್ತೋ, ಬಾಳೆ ತೋರಿಸ್ತೋ, ಮತ್ತೆ ಇನ್ನೊಂದು ಫ್ಲಾಟ್ ಬಾಳೆ ತೋರಿಸ್ತೋ, ಉರುಳಿ ಗಿಡ ತೋರಿಸ್ತೋ, ಮತ್ತೆ ಈಗ ಅಡಿಕೆ ತೋರಿಸ್ತೋ. 4 ಬೆಳೆಗಳನ್ನ ಒಬ್ಬರು ರೈತರು ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ 2 ತುಂಬಾ ಬೆಳೆಗಳನ್ನ ಮಾಡಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ಒಂದೇ ಫ್ಲಾಟಲ್ಲಿ 4 ಬೆಳೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನ ಅವ್ರಿಗೆ ಯಾವುದೇ ರೀತಿ ಅನಾನುಕೂಲ ಮಾಡದೆ ಉತ್ತಮ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ, ಉತ್ತಮ ರೀತಿ ಬೆಳೆ ಬರ್ತಾ ಇದೆ ಅನ್ನೋ ನಂಬಿಕೆ ಮೇಲೆ ಮಾಡ್ತಾ ಇದ್ದಾರೆ. ಆ ನಂಬಿಕೆಗೆ ನಾವು ಯಾವಾಗಲೂ ಅಭಾರಿಯಾಗಿರ್ತೀವಿ, ಆ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸರ್, ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಇತರ ರೈತರು ಬಳಸ್ಬೋದಾ? 100% ಮೇಡಮ್. ಅವರೇ, ನಾನು ತಗೊಂಬಂದು ಈಗ ಹಾಕಿದಾಗ ಅಬ್ಸರ್ವ್ ಮಾಡ್ತೀನಿ ಯಾವುದು ಏನಾಯಿತು ಹೆಂಗಾಯಿತು ಅಂತ ಹೇಳ್ಬಿಟ್ಟು. ಬಿಟ್ಟಾಗ ಅದು 3-4 ಆಗ್ತಿದ್ದಂಗೆ ಏನು ಅದರಲ್ಲಿ ಬೆಳವಣಿಗೆ ಕಾಣ್ತು, ಯಾವ ಥರ ಆಯಿತು ಅಂತ ಎಲ್ಲನೂ ಟೆಸ್ಟ್ ಮಾಡಿದ್ದೀನಿ. ಕಣ್ಣು ಮುಚ್ಕೊಂಡು ಬಳಸ್ಬೋದು, ಮತ್ತು ಇದರಲ್ಲಿರ್ತಕ್ಕಂಥ ಒಳ್ಳೆ ಬೆಳವಣಿಗೆ ಯಾವುದರಲ್ಲೂ ಸೀಮೆ ಗೊಬ್ಬರದಲ್ಲೂ ಬರಲ್ಲ, ಯಾವುದರಲ್ಲೂ ಬರಲ್ಲ. 100% ಒಳ್ಳೆ ಉತ್ಪನ್ನ, ಒಳ್ಳೆ ರೈತರು ಅದನ್ನ ಹಾಕಿ ಅದ್ರ ಪ್ರಯೋಜನ ಪಡ್ಕೊಬೇಕು. ಕಡಿಮೆ ಖರ್ಚು ಲೆಕ್ಕ ಹಾಕಿದ್ರೆ ಸೀಮೆ ಗೊಬ್ಬರ ನಾವು ರಾಸಾಯನಿಕ ಏನು ಬಳಸ್ತೀವೋ ಅದೆಲ್ಲ ಅರ್ಧಕ್ಕಿಂತಲೂ ಒಂದು ದೃಷ್ಟಿನಲ್ಲಿ ಕಡಿಮೆನೆ. ಇನ್ನು ಅರ್ಧ ಅಂತ ಹೇಳಿರೋ ಅದು ತಪ್ಪೇ, ಅರ್ಧಕ್ಕಿಂತ ಇನ್ನು ಕಡಿಮೆ ಹಣದಲ್ಲೇ ನಾವು ಅಷ್ಟು ಬೆಳವಣಿಗೆ ಅಷ್ಟು ಬೆಳೆನ ಬೆಳ್ಕೊಬಹುದು. ಹೌದು, ನಮ್ಮ ಕಂಪನಿ ಪ್ರಾರಂಭ ಆದಾಗ ನಾವು ಯಾವಾಗ್ಲೂ ನೆನಪಿಸ್ಕೊಳ್ತೀನಿ ನಾನು, ನಮ್ಮ ಕಂಪನಿ ಪ್ರಾರಂಭ ಆದಾಗ ನಮ್ಮ ಜೊತೆ ನಿಂತ ರೈತರನ್ನ ನಾವು ಯಾವತ್ತೂ ನೆನಪಿಸ್ಕೊಬೇಕು. ಅದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ, ನಮ್ಮ ಕಂಪನಿ ಪ್ರಾರಂಭ ಆದಾಗಿಂದನೂ ನಮ್ಮ ಸೈಲ್ ಉತ್ಪನ್ನಗಳನ್ನ ಬಳಸ್ಕೊಂಡು ಇವತ್ತಿಗೂ ನಮ್ಮ ಜೊತೆ ಅವರು ಕೂಡ ಸಾಕ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಧನ್ಯವಾದಗಳು ಸರ್. ಸರ್, ಇದು ಮೀನು ಕೃಷಿ ಪ್ರಾರಂಭ ಮಾಡಿ ಎಷ್ಟು ತಿಂಗಳಾಯ್ತು? ಮೇಡಮರೇ, ನಾವು ಹೋದ ವರ್ಷ ನಮ್ಮ ಏನು ನಮ್ಮ ಮೀನುಗಾರಿಕೆ ಇಲಾಖೆ ಒಳಗೆ ಸಹಾಯಧನ ಪಡೆದು ಇದರಿಂದ ನಾವು ಮಾಡಿದ್ವಿ. ಇದು 50 ಪ್ರಾಜೆಕ್ಟ್ ಮಾಡಿದ್ದೀನಿ. ಈಗ ಆಲ್ರೆಡಿ ನಾನು ಇದನ್ನ ಮಾಡಿ ಒಂದು ಮರಿಬಿಟ್ಟು ಒಂದು 4 ಆಗಿದೆ. 4 ಟೋಟಲ್ ಎಷ್ಟು ಪಾಂಡ್ ಇದೆ ಸರ್? ಸರ್, 8 ಇದೆ. 8 ಪಾಂಡ್ ಅಲ್ಲಿ ಎಷ್ಟು ಮರಿ ಬಿಡಬಹುದು ನೀವು? ಸರ್, 8 ಪಾಂಡ್ ಅಲ್ಲಿ ಒಂದೊಂದು ಪಾಂಡ್ಗೆ 5,000 ಅಂತೆ. ನಾನು 40,000 ಬಿಡಬಹುದು. 40,000 ಬಿಡಬಹುದು. ಈಗ ಇದು ಸಹಾಯಧನ ಎಷ್ಟು ಪರ್ಸೆಂಟ್ ಸಿಗುತ್ತೆ ರೈತರಿಗೆ? ಸರ್, ಮೇಡಮ್ ಅವರು, ಈಗ ಕಮ್ಮಿ ಆಗಿದೆ. ಅವಾಗ ನಾವು ಮಾಡಿದಾಗ 20% ಇತ್ತು, 40% ಇತ್ತು. ನಾವು ಜನರಲ್ಗೆ 40% ಇತ್ತು, ಎಸ್ ಸಿ ಎಸ್ ಟಿಗಾದ್ರೆ 60% ಇತ್ತು. ನಮಗೆ 40% ಸಿಕ್ತು. 40% ಸಿಕ್ತು. ಇವಾಗ ಮೀನು ಕೃಷಿ ಮಾಡೋಂಥ ರೈತರು ಧಾರಾಳವಾಗಿ ಮಾಡ್ಬೋದಾ? ಯಾಕೆಂದ್ರೆ ಮಾರ್ಕೆಟಿಂಗ್ ವ್ಯವಸ್ಥೆ, ಮಾರ್ಕೆಟಿಂಗು ಇದೆಲ್ಲ ಇದೆ, ಚೆನ್ನಾಗಿದೆ. ಈಗ ಹೊರದೇಶಕ್ಕೆ ಎಲ್ಲ ಹೊರಗಡೆ ಎಲ್ಲ ಹೋಗ್ತಾ ಇದೆ, ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಈಗ ಎಷ್ಟೋ ಜನ ರೈತರು ನಿಮ್ಮ ಥರನೇ ಸೇಮು, ಅವ್ರಿಗೆ ಲೇಬರ್ಸ್ ಪ್ರಾಬ್ಲಮ್ಮು ಅಂತ ರೈತರು? ಹೌದು, ಇದು ಲೇಬರ್ಸ್. ಈಗ ನಾನು ಮೊದಲಿಂದಲೂ ವ್ಯವಸಾಯನೇ ಮಾಡಿಕೊಂಡು ವ್ಯವಸಾಯದಲ್ಲೇ ಇದ್ದು ಏನಾದರೂ ಒಂದು ಬೇರೆ ಚೇಂಜಸ್ ಅನ್ನ ಮಾಡಬೇಕು, ಬೇರೆ ಯಾವ್ದ್ರಲ್ಲಾದ್ರೂ ಕಂಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾನು ಕೋಳಿ ಫಾರಂ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನ್ನಲ್ಲಿ. ಕೋಳಿ ಫಾರಂ ಮಾಡಬೇಕು, ಏನ್ ಮಾಡೋದು ಅಂತ ಅವರು ಇವ್ರನ್ನ ಕೇಳಿ ನಾನು ಓಡಾಡ್ತಾ ಇದ್ದಾಗ ಕೆಲವರು ಮಾಡಿ ಅನ್ನೋರು, ಕೆಲವರು ಯಾವುದೇ ಕಾರಣಕ್ಕೂ ಮಾಡಬೇಡ ಅಂತ ಹೇಳೋರು. ಆಮೇಲೆ ಈಗ ವ್ಯವಸಾಯದಲ್ಲಿ ಮತ್ತೆ ತೋಟಗಾರಿಕೆ ಒಳಗೆ ಆಳುಗಳ ಪ್ರಾಬ್ಲಮ್ ನೋಡಿದ್ನಲ್ಲ ನಾನು, ಆ ಇದರಲ್ಲಿ ಅದನ್ನು ಯೋಚನೆ ಮಾಡಿದಾಗ ಈಗ ಒಂದು
ಹಸು ಫಾರಂ ಮತ್ತೆ ಕುರಿ ಫಾರಂ ಮಾಡಿದ್ರು ಅದನ್ನು ಸಿಕ್ಕಾಪಟ್ಟೆ ಆಳುಗಳು ಬೇಕು, ಆಳುಗಳ ಮೇಲೆ ನಾವು ಅವಲಂಬಿತರಾಗಬೇಕು. ಅವರು ಕೈ ಕೊಟ್ಟರೆ ನಾವು ತಲೆ ಮೇಲೆ ಕೈ ಹೊತ್ಕೋಬೇಕಾಗ್ತದೆ. ಆ ಇದನ್ನು ತಗೊಂಡಾಗ ಕೋಳಿ ಫಾರಂನು ಜನ ಕೇಳ್ತದೆ. ಇದು ಫಿಶ್ ಫಾರಂ ಆದ್ರೆ ನಾನು ಒಬ್ಬನೇ ಮಾಡ್ಕೊಬಹುದು, ಒಬ್ಬನೇ ನೋಡ್ಕೊಬಹುದು, ಯಾವುದೇ ಲೇಬರ್ ಬೇಕಾಗಿಲ್ಲ. ಆ ಉದ್ದೇಶ ಇಟ್ಕೊಂಡು ಆ ಉದ್ದೇಶಕ್ಕೋಸ್ಕರ ನಾನು ಇದನ್ನ ಮಾಡಿದ್ದು. ಇವಾಗ ನೀವು ಒಂದೂವರೆ ಎಕರೆ ವೆಜಿಟೇಬಲ್ಸ್ ಮಾಡ್ತಾ ಇದ್ದೀರಾ, ಆರ್ಟಿಕಲ್ಚರ್ ಕ್ರಾಪ್ಗೆ ಆಲ್ರೆಡಿ ಕನ್ವರ್ಟ್ ಮಾಡ್ಕೊಂಬಿಟ್ಟಿದ್ದೀರಾ ನಿಮ್ ಜಮೀನು. ಈಗ ಇವ್ರು ಅಡಿಕೆ ಮಾಡಿರೋಂಥದ್ದು, ಬಾಳೆ ಮಾಡಿರೋದೆಲ್ಲ ವೆಜಿಟೇಬಲ್ಸ್ ಮೊದಲು ಬೆಳೀತಾ ಇದ್ದಿದ್ದು ನೀವು, ನಮ್ಮ ತುಂಬಾ ವಿಡಿಯೋಸ್ ಅಲ್ಲಿ ನಾವು ತೋರಿಸಿದೀವಿ. ಇವಾಗ ಯಾಕೆ ಅಂತಂದ್ರೆ ಆದಷ್ಟು ಲೇಬರ್ ಸಮಸ್ಯೆ ಇದ್ದಾಗ ಅದಕ್ಕೆ ತಕ್ಕಂತೆ ಮಾಡಿಫಿಕೇಶನ್ ಮಾಡಿಕೊಂಡು ಉತ್ತಮ ಲಾಭನ ಪಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಫೀಡ್ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಫಿಶಸ್ ಬಹಳ ಚೆನ್ನಾಗಿದೆ. ಇದು ಡಿಸೀಸಸ್ ಎಲ್ಲ ಈಗ ಕೆಲವು ರೈತರು ಏನು ಕಾಯಿಲೆ ಬಗ್ಗೆನೂ ಯೋಚನೆ ಮಾಡ್ತಾರೆ, ನಾವಿಷ್ಟು ಬಂಡವಾಳ ಹಾಕಿರ್ತೀವಿ ಹೆಂಗಪ್ಪ ಅಂತ, ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಏನ್ ಅಂತ ಹೇಳ್ಕಣ ಅಂತ ಇದೇನು ಬರಲ್ಲ, ಅದಕ್ಕೂ ಸ್ವಲ್ಪ ಮೆಡಿಸಿನ್ಸ್ ಇದೆ ಹಾಕಿಂಬೋದು, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬೆಳಕಂಡ್ರೆ ಏನಾಗಲ್ಲ, ಏನಾಗೋದಿಲ್ಲ. ಮಾರ್ಕೆಟಿಂಗ್ ವ್ಯವಸ್ಥೆನೂ ಚೆನ್ನಾಗಿದೆ ಅಂದ್ರೆ ಧೈರ್ಯವಾಗಿ ಮಾಡ್ಬೋದು, ಏನು ತಪ್ಪಿಲ್ಲ, ಮಾಡ್ಬೋದು. ಮಾರ್ಕೆಟಿಂಗು ಇದೆ. ಈಗ ನಾವು ತರಕಾರಿ ಅದು ಇದು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಒಂದ್ ಎಕರೆ ಎರಡ್ ಎಕರೆ ಮಾಡಿ ಒಂದ್ ವರ್ಷದಲ್ಲಿ ಏನು ದುಡಿಬೋದು ಎರಡ್ ಎಕರೆ, ಇದನ್ನ ಕರೆಕ್ಟ್ ಮಾಡ್ಕೊಂಡ್ರೆ 10 ಕುಂಟೆ ಜಮೀನ್ ಆದ್ರೆ ಓಡೋಯ್ತು. ಇದಕ್ಕೆ 10 ಕುಂಟೆ ಜಮೀನಲ್ಲಿ ನಾವು 2 ಎಕರೆಯಲ್ಲಿ ಬೆಳೆಯುವಂತದ್ನ ಇದು ಇಲ್ಲೇ ಬೆಳಿಬಹುದು, ಇಲ್ಲೇ ಬೆಳಿಬಹುದು 100%. ಇವಾಗ ನಾವು ಮತ್ತೆ ಇನ್ನೊಂದೇನು ಅಂತಂದ್ರೆ ಖರ್ಚು ವೆಚ್ಚದ್ದು ಮೊದಲು ಎಲ್ಲಾರು ಚಿಂತಿಸೋದು ಖರ್ಚು ವೆಚ್ಚ ಮತ್ತೆ ಲಾಭ, ಏನ್ ನಿರೀಕ್ಷೆ ಮಾಡಬಹುದು, ಎಷ್ಟು ಪರ್ಸೆಂಟ್ ಖರ್ಚು ವೆಚ್ಚ ಬರಬಹುದು? ಇದರಲ್ಲಿ ಅರ್ಧ ಅರ್ಧ ಏನಂದ್ರೆ, ಇವಾಗ 1 ಕೆಜಿ ಮೀನು ಉತ್ಪಾದನೆ ಮಾಡಕ್ಕೆ 60 ರೂಪಾಯಿ ಖರ್ಚು ಬರ್ತದೆ. 60 ರೂಪಾಯಿ ಈಗ ನಾನು ಬಿಟ್ಟಿರೋದಕ್ಕೆ 60 ರೂಪಾಯಿ ಖರ್ಚು ಇಲ್ಲ ಇಲ್ಲ 60 ರೂಪಾಯಿ ಖರ್ಚು ಬಂದ್ರೆ ಇದು 60 ರೂಪಾಯಿ 100 ರೂಪಾಯಿ ಅಂತ ಗ್ಯಾರಂಟಿ ಹೋಗುತ್ತೆ. ಇದು ಈಗ ನಾನು ಬಿಟ್ಟರೆ ಮೀನು ಹಂಗೆ ತಗೊಂಡ್ರೆ ನಮ್ಗೆ 60 ರೂಪಾಯಿ ಲಾಭ ಇದ್ದೇ ಇರುತ್ತೆ. ಈಗ ಮೀನು ಕೃಷಿ ಮಾಡುವಂತ ಆಸಕ್ತ ರೈತರು ಬೇಕಾದ್ರೆ ನಿಮ್ಮ ಮಾಹಿತಿ ತಗೋಬಹುದಾ? 100% ಮಾರ್ಗದರ್ಶನ ಮಾಡ್ತೀರಾ ಸರ್? ಮಾಡೇ ಮಾಡ್ತೀವಿ. ಬೇಜಾನ್ ಜನ ಬರ್ತಾರೆ, ಬೇಜಾನ್ ಸುಮಾರು ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ನಮ್ಮ ಗೋಲ್ಡನ್ ಸಾಯಿಲ್ ನ ಬಳಸಿ ಮಾಡ್ತಾ ಇರೋಂತ ಸಾವಿರಾರು ಜನ ರೈತರು ಇದಾರೆ ಇಲ್ಲಿ ಬಂದ್ರೆ. ಬಾಳೆ ಮೀನು ತರಕಾರಿ ನಿಮ್ಮ ಈ ಮೀನು ಕೃಷಿ ಮಾಡ್ತಾ ಇರೋಂತ ಜಾಗದ ಒಂದು ವಿಳಾಸವನ್ನ ಕ್ಲೀನಾಗಿ ಸ್ವಲ್ಪ ಹೇಳಿದ್ರೆ ರೈತರಿಗೆ, ಯಾರಾದ್ರೂ ಬಂದ್ರೆ ಅನುಕೂಲ ಆಗ್ಲಿ. ಬೇರೆ ಎನಿ ಟೈಮ್ ಯಾವ ಬೇಕಾದ್ರೂ ಬರ್ಲಿ, ನಮ್ ತೋಟ ತರಕಾರಿ ತೋಟದ್ದು ಬೇಕಾದ್ರೆ ಏನ್ ಮಾಹಿತಿ ಬೇಕೋ ಕೊಡ್ತೀನಿ, ಇದ್ರ ಬಗ್ಗೆ ಏನ್ ಮಾಹಿತಿ ಬೇಕೋ ನಾನು. ಯಾಕೆಂತಂದ್ರೆ ಇವತ್ತು ರೈತರಿಗೆ ಕಷ್ಟ ಅಂದ್ರೆ ಒಂದೊಂದಲ್ಲ, ಒಂದು ಬೆಳೆ ಬೆಳೆದ್ರೆ ಲಾಭ ಸಿಗೋದಿಲ್ಲ, ಇಲ್ಲ ವಾತಾವರಣ ವ್ಯತ್ಯಾಸದಿಂದ ಬೆಳೆ ಕೈಗೆ ಸಿಗೋದಿಲ್ಲ ಅಂತದ್ರಲ್ಲಿ ಇದನ್ನ ಒಂದು ಏನು ಸೈಡ್ ಅಲ್ಲಿ ಒಂದು ಮೀನು ಕೃಷಿನ ಮಾಡ್ಕೊಂಡ್ರೆ ಅದರಿಂದ ಅವ್ರ ಜೀವನಕ್ಕೆ ಒಂದು ಆಸರೆ ಆಗುತ್ತೆ. ಮತ್ತೆ ಇದು ಈ ತರ ಮಾಡಿರೋಂತ ರೈತರ ಅನುಭವ ಇದು. ಸರ್, ನಮ್ಮ ಹೆಸರು ರಾಮಕೃಷ್ಣ ಅಂತೇಳಿ, ತಾವರೆಕೆರೆ ಗ್ರಾಮ, ತ್ಯಾಮಗೊಂಡ್ಲ ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಮುದ್ಲಿಂಗನಹಳ್ಳಿ ರೈಲ್ವೆ ಟ್ರ್ಯಾಕ್. ಅಂದ್ರೆ ತ್ಯಾಮಗೊಂಡ್ಲಿಗೂ ಮುದ್ಲಿಂಗನಹಳ್ಳಿ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಅವೆರಡಕ್ಕೂ ನಡುಮಧ್ಯೆ ಇರತಕ್ಕಂತ ಊರೇ ತಾವರೆಕೆರೆ. ಫೋನ್ ನಂಬರ್? ಫೋನ್ ನಂಬರ್ ನಮ್ದು 9902845555. ನೋಡಿದ್ರಲ್ಲ ರೈತ ಬಂದವರು ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು ಸರ್ ತುಂಬ ಬ್ಯುಸಿ ಇರ್ತಾರೆ, ಆದರೂ ಕೂಡ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ. ಅಗತ್ಯ ಮಾಹಿತಿಗೆ ಮಾತ್ರ ಕರೆ ಮಾಡಿ, ಬಂದು ವೀಕ್ಷಣೆ ಮಾಡಿ, ಅವರು ಸ್ವತಃ ಅವ್ರ ಮುಖತಃ ಮಾತಾಡಿ ಅವರ ಮಾರ್ಗದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಮೀನು ಕೃಷಿ ನೋಡಿ ಮೀನುಗಳನ್ನೆಲ್ಲ ನೋಡಿ ನಮಗೂ ಖುಷಿಯಾಯಿತು. ಅಗತ್ಯತೆ ಇರೋಂಥ ರೈತರು ಬಂದು ಮಾಹಿತಿ ಪಡ್ಕೊಂಡು ಮಾಡಿ, ಇದರಿಂದ ಅನೇಕ ರೈತರಿಗೂ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ನಾವು ಕೂಡ ತೋರಿಸ್ತಾ ಇದ್ದೀವಿ.